ಹಾಸನ ಟಿಕೆಟ್ ಗೊಂದಲಕ್ಕೆ ಕೊನೆಗೂ ಎಚ್.ಡಿ. ರೇವಣ್ಣನವರು ತೆರೆ ಎಳೆದಿದ್ದಾರೆ. ರೇವಣ್ಣ ಕುಟುಂಬವಾಗಲಿ ಬೆಂಬಲಿಗರ ಹೇಳಿಕೆಗಿಂತ ಪಕ್ಷದ ನಿರ್ಧಾರವೇ ಅಂತಿಮ. ಈ ಮೂಲಕ ಹಾಸನ ಟಿಕೆಟ್ ಕಾಗಂಟಿಗೆ ಮೌನ ಮುರಿದ ರೇವಣ್ಣನವರು. ಟಿಕೆಟ್ ವಿಚಾರಕ್ಕೆ ಇತಿಶ್ರೀ ಹಾಡಲು ಮುಂದಾಗಿದ್ದಾರೆ ರೇವಣ್ಣನವರು. ಕಳೆದ ಕೆಲ ದಿನಗಳಿಂದ ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ರು ಭವಾನಿ ರೇವಣ್ಣ ಅವರು. ಭವಾನಿ ರೇವಣ್ಣ ಪರ ಧ್ವನಿ ಎತ್ತಿದ್ದ ಪುತ್ರ ಸೂರಜ್ ಹಾಗೂ ಪ್ರಜ್ವಲ್ ರೇವಣ್ಣ. ಭವಾನಿ ರೇವಣ್ಣಗೆ ಟಿಕೆಟ್ ನೀಡಬೇಕು ಅಂತ ಭವಾನಿ ಬೆಂಬಲಿಗರು ಕೂಡ ಪಟ್ಟನ್ನ ಹಿಡಿದು ನೆನ್ನೆ ಅವರ ಮನೆಯತ್ರ ಕೂಡ ಹೋದ್ರು. ಈಗ ಎಲ್ಲದಕ್ಕೂ ಕೂಡ ತೆರೆ ಎಳೆಯುವ ಪ್ರಯತ್ನವನ್ನ ಎಚ್.ಡಿ. ರೇವಣ್ಣನವರು ಮಾಡಿದ್ದಾರೆ. ದಿಢೀರ್ ಸುದ್ದಿಗೋಷ್ಠಿಯನ್ನ ಕರೆದು ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ ಕೊನೆಗೂ ರೇವಣ್ಣನವರು. ಹಾಗಾದ್ರೆ ಈ ಒಂದು ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ ಅಥವಾ ಈ ಒಂದು ನಿಲುವಿಗೆ ಬರೋದಕ್ಕೆ ರೇವಣ್ಣನವರಿಗೆ ಏನ್ ಕಾರಣ ಆಯ್ತು ಅನ್ನೋ. ನಿಮ್ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಗಮನಿಸೋದಾದ್ರೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಪಕ್ಷಗಳಿಗೆ ಲಾಭ, ಬೇರೆ ಪಕ್ಷಗಳಿಗೆ ಲಾಭ ಆಗುತ್ತೆ. ಕುಟುಂಬದಲ್ಲಿ ಒಡಕು ಮೂಡಿದ್ರೆ ಪಕ್ಷಕ್ಕೂ ಕೂಡ ಹಿನ್ನಡೆ ಆಗುತ್ತೆ. ಹಾಸನ ಸೇರಿ ಅಕ್ಕಪಕ್ಕದ ಜಿಲ್ಲೆಗಳ ಚುನಾವಣಾ ಫಲಿತಾಂಶ ವ್ಯತಿರಿಕ್ತ ಸಾಧ್ಯತೆ ಆಗುತ್ತೆ. ಹೀಗಾಗಿ ಜೊತೆಗೆ ಭವಾನಿ ರೇವಣ್ಣ ಟಿಕೆಟ್ ಪೈಪೋಟಿಯ ಹಿನ್ನೆಲೆ ಪಂಚರತ್ನ ರಥಯಾತ್ರೆಗೂ ಕೂಡ ಡ್ಯಾಮೇಜ್ ಆಗುತ್ತೆ. ಪಂಚರತ್ನ ರಥಯಾತ್ರೆ ಮೂಲಕ ಒಂದಿಷ್ಟು ಟ್ರೆಂಡ್ ಸೃಷ್ಟಿ ಮಾಡಿದ್ರು ಅದು ಮತ್ತೆ ಬದಲಾವಣೆ ಆಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಜೊತೆಗೆ ಫ್ಯಾಮಿಲಿ ಪಾಲಿಟಿಕ್ಸ್ ಎಂಬ ಹಣೆಪಟ್ಟಿಗೆ ಮತ್ತಷ್ಟು ಪುಷ್ಟಿ ಸಿಗೋ ಸಾಧ್ಯತೆ ಇದೆ. ಈಗಾಗಲೇ JDS ಗಿದೆ. ಹೀಗಾಗಿ ಕಾರ್ಯಕರ್ತರಲ್ಲಿ ಅಸಮಾಧಾನ ಉಂಟಾಗುವ ಲೆಕ್ಕಾಚಾರ ಕೂಡ ಇದೆ. ಟಿಕೆಟ್ ಆಕಾಂಕ್ಷಿ ಸ್ವರೂಪ ಬೆಂಬಲ ನೀಡದೇ ಇದ್ರೆ ಪಕ್ಷ ಮತ್ತು ಅಭ್ಯರ್ಥಿಗೆ ನಷ್ಟ ಆಗುತ್ತೆ. ಹಾಸನದಲ್ಲಿ ದೇವೇಗೌಡರ ಕುಟುಂಬದ ಬಗ್ಗೆ ವಿಪಕ್ಷಗಳ ಟೀಕೆಗೆ ಎಡೆಮಾಡಿಕೊಡಬಾರದು ಅನ್ನೋ ಲೆಕ್ಕಾಚಾರ ಕೂಡ ಇದರಲ್ಲಿ ಇದೆ. ಪಕ್ಷದ ನಿರ್ಧಾರವೇ ಅಂತಿಮ, ಉಳಿದವರಿಗೂ ಇದೇ ಅನ್ವಯ ಎಂಬ ಸಂದೇಶ ರವಾನೆಯಾಗುತ್ತೆ. ಈ ಎಲ್ಲಾ ಲೆಕ್ಕಾಚಾರಗಳಿಂದ ಪಕ್ಷದ ನಿರ್ಧಾರಕ್ಕೆ ಬಂದಿದ್ದಾರೆ ಎಚ್.ಡಿ. ರೇವಣ್ಣನವರು. ನಿಮ್ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.